ಕಂಕನವಾಡಿ ರೈತರು ಸರ್ಕಾರದ ಸಹಾಯ ಕೇಳದೆ ಕೃಷ್ಣಾ ನದಿಗೆ ಅಡ್ಡಲಾಗಿ ತೇಲುವ ಸೇತುವೆ ನಿರ್ಮಿಸಿಕೊಂಡು ರಾಷ್ಟ್ರಕ್ಕೆ ಮಾದರಿಯಾಗಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿದ್ದಾರೆ. ಜಮಖಂಡಿ ತಾಲೂಕಿನ ಕಂಕನವಾಡಿ ಗುಹೇಶ್ವರ ಗಡ್ಡೆಯ ದೇವಸ್ಥಾನದ ಆವರಣದಲ್ಲಿ ರೈತರು ನಿರ್ಮಿಸಿದ ತೇಲುವ ಸೇತುವೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವರು, ನಿತ್ಯ ಗ್ರಾಮದ ಅನ್ನದಾತರಿಗೆ ಜನಸಾಮಾನ್ಯರಿಗೆ ಸಂಚರಿಸಲು ಕೃಷಿ ಬೆಳೆಗಳನ್ನು ಸಾಗಿಸಲು ತೊಂದರೆಗೀಡಾಗುತ್ತಿದ್ದ ಹಿನ್ನೆಲೆಯಲ್ಲಿ ರೈತರು ತಾವೇ ಹಣವಂತಿಕೆ ಸಂಗ್ರಹಿಸಿ ತೇಲು ಸೇತುವೆ ನಿರ್ಮಿಸಿದ ಕಾರ್ಯ ಶ್ಲಾಘನೀಯ ಎಂದಿದ್ದಾರೆ. ಹಲವಾರು ವರ್ಷಗಳಿಂದ ಸೇತುವೆ ನಿರ್ಮಿಸುವಂತೆ ಬೇಡಿಕೆ ಇದೆ. ಇದನ್ನು ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದು ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದ್ದು, ರಾಜ್ಯದಲ್ಲಿ ಭೀಕರ ಬರದ ಛಾಯೆ ಆವರಿಸಿದ್ದರಿಂದ ಒಂದೊಂದು ಭಾಗದಲ್ಲಿ ಜನರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ವರದಾನವಾಗಿವೆ ಎಂದರು. ಈ ಭಾಗದ ರೈತರು ಯಾವ ಎಂಜಿನಿಯರ್ಗಿಂತ ಕಡಿಮೆ ಇಲ್ಲ. ಮುಂದಿನ ದಿನಗಳಲ್ಲಿ ಇದೊಂದು ಪ್ರೇಕ್ಷಣೀಯ ಸ್ಥಳವಾಗುತ್ತದೆ. ಪ್ರತಿನಿತ್ಯ ಈ ಸೇತುವೆಯ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕೆಂದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಜಗದೀಶ್ ಗೂಡಗುಂಟಿ ಕೃಷ್ಣಾ ನದಿಗೆ ಬಾಗಿನ ಅರ್ಪಿಸಿ ಮಾತನಾಡಿದ್ದು, ಕಂಕನವಾಡಿ ರೈತರು ಸರ್ಕಾರ ಮಾಡುವ ಕೆಲಸವನ್ನು ತಾವೇ ಮಾಡಿ ಎಲ್ಲ ಸರ್ಕಾರದ ಗಮನ ಸೆಳೆದಿರುವುದು ಶ್ಲಾಘನೀಯ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಈಶ್ವರ್ ಗುರುಸಿದ್ದಪ್ಪ ಕರಬಸನ್ ಅವರು ಕೂಡ ಮಾತನಾಡಿದ್ದು, ರೈತರಾದ ನಾವೇ ಪ್ಲಾನ್ ಮಾಡಿ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸುತ್ತಿಲ್ಲ, ಸರ್ಕಾರದಿಂದ ಇದಾಗದ ಕೆಲಸ ಎಂದು ಅರಿತು ರೈತರಾದ ನಾವೇ ಸ್ವಂತ ಸೇತುವೆ ನಿರ್ಮಾಣ ಮಾಡಲು ನಿರ್ಧಾರ ಮಾಡಿ ಅದಕ್ಕೆ ಬೇಕಾದ ಹಣ ಸಂಗ್ರಹವೂ ಮಾಡಿ ಆಗಿತ್ತು. ಯಾವುದೇ ಕೂಲಿ ಕಾರ್ಮಿಕರು ತಂತ್ರಜ್ಞರು ಇಲ್ಲದೆ ನಾವೇ ಸೇತುವೆ ಪ್ಲಾನ್ ಮಾಡಿಕೊಂಡು ನಿರ್ಮಾಣಕ್ಕೆ ಕೈ ಹಾಕಲಾಯಿತು. 15 ಟನ್ ಕಬ್ಬಿನ 12 ಬ್ರಾಸ್ ಕಟ್ಟಿಗೆ ಹಲಿಗೆ ಮತ್ತು 300 ಬ್ಯಾರಲ್ ಬಳಕೆ ಮಾಡಿಕೊಂಡು ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಜನರು ಸೇತುವೆ ಮೇಲೆ ಸರಾಗವಾಗಿ ನಡೆದುಕೊಂಡು ಹೋಗಬಹುದಾಗಿದೆ. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಬರೀ 3-4 ನಿಮಿಷಗಳಲ್ಲಿ ಹೋಗಬಹುದಾಗಿದೆ. ಸೇತುವೆಗೆ ವಿಜಯಪುರದ ಲಿಂಗೈಕ್ಯ ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ತೇಲುವ ಸೇತುವೆ ಎಂದು ನಾಮಕರಣ ಮಾಡಲಾಗಿದೆ. ಸದ್ಯ ಸರ್ಕಾರದ ಹಂಗಿಲ್ಲದೆ ಸೇತುವೆ ನಿರ್ಮಾಣ ಮಾಡಿರುವ ಕಂಕನವಾಡಿ ರೈತರಾದ ನಮಗೆ ಸರ್ಕಾರ ಮುಳುಗಡೆ ಸಂತ್ರಸ್ತರು ಎನ್ನುವ ಹಣೆಪಟ್ಟಿ ಕಟ್ಟಿಬಿಟ್ಟಿದೆ. ಇಲ್ಲಿ ಜಮೀನುಗಳಿಗೆ ನಡೆದುಕೊಂಡು ಹೋಗಿ ಬರಲು ಅನುಕೂಲವಾಗಿದೆ. ಆದರೆ ಇದಕ್ಕೆ ಶಾಶ್ವತ ಸೇತುವೆ ನಿರ್ಮಾಣ ಮಾಡಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಗಮನಹರಿಸಬೇಕೆಂದು ಹಕ್ಕೊತ್ತಾಯ ಮಂಡಿಸಲಾಯಿತು. ಬ್ಯೂರೋ ರಿಪೋರ್ಟ್, ವಂದೇ ನವಾಜನದ ಭಾರತ ವೈಭವ ನ್ಯೂಸ್, ಜಮಖಂಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯರ್